ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಪ್ತ ಉಮೇಶ್ ಮೇಲೆ ಐಟಿ ದಾಳಿ ಕುರಿತಂತೆ ಸಾರಿಗೆ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ. ರಾಯಚೂರಿನ ಸಿಂಧನೂರು ಪಟ್ಟಣದಲ್ಲಿ ಮಾತನಾಡಿದ ಶ್ರೀರಾಮುಲು, ಐಟಿ ದಾಳಿ ಇವತ್ತು ಒಬ್ಬರ ಮೇಲೆ ಆದರೆ ನಾಳೆ ಮತ್ತೊಬ್ಬರ ಮೇಲೆ ನಡೆಯುತ್ತೆ. ಅವರ ಮೇಲೆ ನಡೀಬೇಕು, ಇವರ ಮೇಲೆ ನಡೀಬೇಕು ಅಂತೇನಿಲ್ಲ. ಕಾನೂನಾತ್ಮಕವಾಗಿ ಏನಾಗುತ್ತೋ ಅದು ಆಗುತ್ತೆ ಎಂದರು. ಇನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಯಡಿಯೂರಪ್ಪನವರನ್ನ ಬಿಜೆಪಿ ಹೈಕಮಾಂಡ್ ಟಾರ್ಗೆಟ್ ಮಾಡಿದ್ಯಾ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಶ್ರೀರಾಮುಲು, ಹಾಗೆ ಹೇಳಿದ್ರೆ ಐಟಿ ದಾಳಿ ನಡೆಯೋದೇ ತಪ್ಪು ಅನ್ನೋ ಹಾಗೆ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಇಲ್ಲಿ ಐಟಿ ತನ್ನ ಕೆಲಸವನ್ನ ಮಾಡಿದೆ, ಯಾರದ್ದು ತಪ್ಪು ಅಂತ ಹೇಳಲಾಗುವುದಿಲ್ಲ ಅಂತ ಶ್ರೀರಾಮುಲು ಹೇಳಿದ್ರು. ಇವತ್ತು ಇವ್ರ ಮೇಲೆ ಆದ್ರೆ ನಾಳೆ ಇನ್ನೊಬ್ಬರ ಮೇಲೆ ಆಗುತ್ತೆ, ಅವ್ರ ಮೇಲೆ ಇವ್ರ ಮೇಲೆ ಅನ್ನಂಥದ್ದು ಏನಿರಲ್ಲ. ಅದು ಕಾನೂನಾತ್ಮಕವಾದಂತ ಏನು ರೇಡ್ಗಳಾಗಬೇಕು ಆಗ್ತಾನೆ ಇರ್ತಾವ. ಇವತ್ತು ಏನು ಕಾನೂನಲ್ಲಿ ಏನು ರೇಡ್ ಆದಂತ ವಿಚಾರ ಬಂದಂತ ಟೈಮಲ್ಲಿ ಯಾರು ತಪ್ಪಿಸ್ತಾರ ಅನ್ನೋ ವಿಚಾರದ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಅದು ಲೀಗಲ್ ಆಗಿ ಅಲ್ಲಲ್ಲ ಆ ರೀತಿ ಇವತ್ತು ನೀವು ಈ ರೀತಿ ಬಿಂಬಿಸ್ಕೊಂಡು ಹೋದ್ರೆ ಇನ್ನು ಐಟಿ ದಾಳಿ ಮಾಡೋದೇ ತಪ್ಪಂದ ಹೇಳದಂಗೆ ಆಗ್ತದೆ. ಹಂಗಾಗಿ ಅದ್ರ ಬಗ್ಗೆ ಕಾನೂನಾತ್ಮಕವಾದಂತ ಏನ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಕೆಲಸ ಮಾಡ್ಕೊಂಡು ಹೋಗ್ತದೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.